ನಮಸ್ಕಾರ ಹೇಗಿದ್ದೀರಿ ಇವತ್ತಿನ ಬುಕ್ ಟಾಕ್ ಕಾರ್ಯಕ್ರಮದ ಪುಸ್ತಕ ಪರಿಚಯ ಯಾವುದು ಅಂತ ಕೇಳಿದ್ರ ತುಂಬ ವಿಶೇಷವಾದ ಪುಸ್ತಕ ತುಂಬ ಒಂದು ರೀತಿ ಅದ್ಭುತವಾದ ಪುಸ್ತಕ ಅದೇ ನಮ್ಮ ಮಹಾಗುರು ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಪುಸ್ತಕವನ್ನು ನಿಮಗೆ ಪರಿಚಯಿಸಬೇಕು ಅಂತ ನಾನು ಹೊರಟಿದ್ದೀನಿ ತುಂಬ ಸವಾಲಿನ ಕೆಲಸ ಮಂಕುತಿಮ್ಮನ ಕಗ್ಗ ಈ ಪುಸ್ತಕವನ್ನ ಕೇಳದೇ ಇರುವಂತಹ ಸಾಹಿತ್ಯ ಆಸಕ್ತರೆ ಇಲ್ಲ ಅಂತಲೇ ಹೇಳಬೇಕು ಯಾಕೆ ಗೊತ್ತಾ ಈ ಮಂಕುತಿಮ್ಮನ ಕಗ್ಗ ಅಂತ ಒಂದು ರೀತಿ ನಮ್ಮ ಕನ್ನಡಿಗರ ಒಂದು ರೀತಿ ಆಧುನಿಕ ಭಗವದ್ಗೀತೆ ಅಂತಲೇ ಹೇಳಬೇಕು ಭಗವದ್ಗೀತೆಯಲ್ಲಿ ಒಂದು ರೀತಿ ಬದುಕಿನ ತತ್ವಗಳು ಹೇಗೆ ಬದುಕಬೇಕು ಅಂತನ್ನುವ ಅನೇಕ ವಿಷಯಗಳು ಇವೆಯಂತೆ ಆದರೆ ಆಧುನಿಕ ಭಗವದ್ಗೀತೆ ಅಂತ ಕರೆಸ್ಕೊಂಡಿರುವ ಈ ಮಂಕುತಿಮ್ಮನ ಕಗ್ಗದಲ್ಲಿ ನಿಜಕ್ಕೂ ಒಂದು ರೀತಿ ಬದುಕಿನ ಸರ್ವ ಮೌಲ್ಯಗಳು ಎಲ್ಲ ಎಥಿಕ್ಸ್ಗಳು ನೈತಿಕತೆ ಅಂತಂದ್ರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಕಾಣುವುದು ಹೇಗೆ ಪಶು ಕಾಣುವುದು ಹೇಗೆ ನೈತಿಕವಾಗಿ ಬದುಕೋದು ಹೇಗೆ ಅಂತನ್ನುವ ಪ್ರತಿಯೊಂದು ವಿಷಯಕ್ಕೂ ಒಂದ್ ರೀತಿ ಸೂತ್ರಬದ್ಧವಾದ ಚೌಕಟ್ಟಿನ ಡಿ ಜಿ ಅವರು ಈ ಪುಸ್ತಕದಲ್ಲಿ ನಮ್ಗೆಲ್ರಿಗೂ ಕೊಟ್ಟು ಹೋಗಿದ್ದಾರೆ ದಾಸರು ನಾವೆಲ್ಲ ಶುನಕನಂದದಿ ನಂದದಿ ಜಗದ ದಿಕ್ಕು ದಿಕ್ಕಿನಲಿ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿ ಹವೋ ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ ಈ ಮಂಕುತಿಮ್ಮನ ಕಗ್ಗ ಪ್ರಕಟ ಆಗಿದ್ದು ಅಂದ್ರೆ ಪಬ್ಲಿಷ್ ಆಗಿದ್ದು ಸಾವಿರದ ಒಂಬೈನೂರ ಪ್ರಪ್ರಥಮವಾಗಿ ಅಂದ್ರೆ ನೀವು ಲೆಕ್ಕ ಹಾಕಿ ಸಾವಿರದ ಒಂಬೈನೂರ ಮೂರು ಎರಡು ಸಾವಿರದ ಇಪ್ಪತ್ತು ಅಂತಂದ್ರೆ ಸುಮಾರು ಸುಮಾರು ಎಂಬತ್ತು ವರ್ಷ ಆಗಿದೆ ಈ ಪುಸ್ತಕ ಬಂದು ಇಷ್ಟು ವರ್ಷಗಳಲ್ಲೂ ಈ ಪುಸ್ತಕ ಮಾರಾಟದಲ್ಲಿ ಮತ್ತು ಉಡುಗೊರೆಗಳನ್ನು ಕೊಡ್ತಾರಲ್ಲ ಪುಸ್ತಕಗಳನ್ನ ಆ ಒಂದು ಟ್ರೆಂಡ್ನಲ್ಲೂ ಕೂಡ ನಂಬರ್ ಒನ್ ಆಗಿ ಉಳ್ಕೊಂಡಿರೋದು ಇದೇ ಮಂಕುತಿಮ್ಮನ ಕಗ್ಗ ಪುಸ್ತಕ ಅಂದ್ರೆ ಮಂಕುತಿಮ್ಮನ ಕಗ್ಗ ಪುಸ್ತಕವನ್ನ ಒಬ್ಬ ಸಾಮಾನ್ಯನಿಂದ ಹಿಡ್ಕೊಂಡು ಒಬ್ಬ ಬುದ್ಧಿವಂತ ಒಬ್ಬ ಬುದ್ಧಿಜೀವಿಯವರೆಗೂ ಪ್ರತಿಯೊಬ್ಬರು ಇಷ್ಟಪಡುವ ಪುಸ್ತಕ ಯಾಕೆ ಅಂತ ಹೇಳ ಒಂದು ವಿಷಯ ನೀವು ಗಮನಿಸಿರಬಹುದು ಸಾಹಿತ್ಯ ಯಾವುದಾದ್ರೂ ಆಗಿರಲಿ ಯಾವುದಾದ್ರೂ ಒಂದು ಪಂಥ ಪಂಗಡ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಗುರುತಿಕೊಂಡಿರ್ತಾರೆ ಅಥವಾ ಇನ್ನೊಂದು ಯಾವುದೋ ಒಂದು ನನ್ನ ಅದು ಏನೋ ತರಲೆಗಳಿರ್ತವೆ ಆದ್ರೆ ಯಾವ ಜಾತಿ ಮತ ಪಂಥ ಪಕ್ಷ ಆಚರಣೆ ಯಾವುದಕ್ಕೂ ಒಳಗಾಗದೆ ಕೇವಲ ಮನುಷ್ಯನ ಬದುಕು ಮನುಷ್ಯನ ಬದುಕು ಮನುಷ್ಯನ ಬದುಕು ಇಷ್ಟನ್ನೇ ಮೂಲವಾಗಿ ಇಟ್ಕೊಂಡು ಬರೆದಂತಹ ಪುಸ್ತಕ ಈ ಮಂಕುತಿಮ್ಮನ ಕಗ್ಗ ಡಿ ಜಿಯವರ ಅತ್ಯುನ್ನತ ಕೃತಿ ಅಷ್ಟು ಮಾತ್ರ ಅಲ್ಲ ಕನ್ನಡದ ಸರ್ವಶ್ರೇಷ್ಠ ಕೃತಿ ಮಂಕುತಿಮ್ಮನ ಕಗ್ಗ ನನ್ನ ಪ್ರಕಾರ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡುಲವು ಮನ್ನಣೆಯ ದಾಹವು ಎಲ್ಲಕ್ಕೂ ಕೂಂ ತೀಕ್ಷ್ಣ ತಿನ್ನುವುದು ಮವನೇ ಮಂಕುತಿಮ್ಮ ಇಂತಹ ಈ ಮಂಕುತಿಮ್ಮನ ಕಗ್ಗದಲ್ಲಿ ಒಟ್ಟು ಎಷ್ಟು ಕಗ್ಗಗಳಿದ್ದಾವೆ ಒಂಬೈನೂರ ನಲವತ್ತೈದು ಕಗ್ಗಗಳು ಈ ಪುಸ್ತಕದಲ್ಲಿ ಇದ್ದಾವೆ ಆ್ಯಂಡ್ ವಾಟ್ ಇಸ್ ದಿಸ್ ಕಗ್ಗ ಇಸ್ ಅಬೌಟ್ ಕಗ್ಗ ಅಂತಂದ್ರೆ ನಾಲ್ಕು ಸಾಲಿನ ಪುಟ್ಟ ಪದ್ಯ ಅಂತ ಹೇಳಿ ಅರ್ಥ ಅದನ್ನ ನಮ್ಮ ಡಿ ವಿ ಜಿಯವರು ತುಂಬ ಯಶಸ್ವಿಯಾಗಿ ಬದುಕಿನ ತತ್ವಗಳನ್ನು ಹೇಳಲಿಕ್ಕೆ ಬಳಸ್ಕೊಂಡ್ರು ಆ್ಯಂಡ್ ಯಾವುದೋ ಒಬ್ಬ ಕವಿ ಸಾಹಿತಿ ಅಥವಾ ಯಾರೋ ಒಬ್ಬ ದಾರ್ಶನಿಕ ನೂರಾರು ಪುಟಗಳಲ್ಲಿ ಸಾವಿರಾರು ಪುಟಗಳಲ್ಲಿ ಹೇಳಬೇಕಾದದನ್ನು ಇನ್ಯಾರೋ ಒಬ್ಬ ತುಂಬಾ ಅದ್ಭುತವಾದ ಮಾತುಗಾರ ಗಂಟುಗಟ್ಲೆ ಹೇಳುವ ಪ್ರವಚನದಲ್ಲಿ ಇಲ್ಲದೇ ಇರತಕ್ಕಂಥ ಅದ್ಭುತವಾದ ಬದುಕಿನ ಸಂದೇಶಗಳನ್ನು ಕೇವಲ ನಾಲ್ಕು ಸಾಲಿನಲ್ಲಿ ಅಷ್ಟೇ ಮನಮಿಡಿಯುವ ಹಾಗೆ ಮತ್ತು ಅನ್ಸುವ ಹಾಗೆ ಅಷ್ಟೇ ಟಚ್ ಆಗುವ ಹಾಗೆ ಡಿ ವಿ ಜಿ ಅವರ ಕಗ್ಗಗಳಲ್ಲಿ ತಂದಿದ್ದಾರೆ ಈ ಒಂಬೈನೂರ ನಲವತ್ತೈದು ಕಗ್ಗಗಳಲ್ಲೂ ಯಾವುದೇ ಒಂದು ಕಗ್ಗವನ್ನ ತೆಗೆದು ಹಾಕೋ ಹಾಕುವಾಗಿಲ್ಲ ಯಾಕಂದ್ರೆ ಪ್ರತಿಯೊಂದು ಕೂಡ ಒಂದೊಂದು ವಿಷಯವನ್ನ ಹೇಳುತ್ತೆ ಪ್ರತಿಯೊಂದು ಕೂಡ ಬೇರೆ ಬೇರೆ ಆದಂತಹ ಒಂದು ಬದುಕಿನ ಆಯಾಮವನ್ನ ಹೇಳ್ತಾ ಹೋಗುತ್ತೆ ಅಂಡ್ ಅವರ ಪ್ರಸಿದ್ಧವಾದ ಕಗ್ಗಗಳು ಬಹಳ ಜನ ಕೇಳಿ ಇರ್ತೀರಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಅಂತನ್ನುವ ಬಹಳ ಪ್ರಸಿದ್ಧವಾದ ಕಗ್ಗಗಳನ್ನ ಕೇಳಿರ್ತೀರಿ ಆದ್ರೆ ನಾನೀಗ ನೀವು ಕೇಳದೆ ಇರಬಹುದಾದಂತಹ ಕೆಲವು ಕಗ್ಗಗಳನ್ನ ಓದಲಿಕ್ಕೆ ಪ್ರಯತ್ನ ಪಡ್ತೇನೆ ಒಂದು ಕಗ್ಗ ಬಹಳ ಅದ್ಭುತವಾಗಿದೆ ತಲೆ ಹರಟೆ ಅಂತ ಹೇಳಿ ಆ ಕಗ್ಗದ ಹೆಸರು ನಗು ನಗುವ ಕಣ್ಗಳಿಗೆ ನಗುವ ಕಣ್ಗಳಿಗೆ ತಪಸು ಬೇಡ ನೋಡಿ ಜಗವ ಸುಡುಗಾಡೆನ್ನುವ ಕಟು ತಪಸು ಬೇಡ ಮಗುವು ತಾಯಿ ತಂದೆ ಕಣ್ಮುಂದೆ ನಡೆವಂತೆ ನಡೆ ಮಗುವು ತಾಯಿ ತಂದೆ ಕಣ್ಮುಂದೆ ನಡೆವಂತೆ ನಡೆ ಮಿಗೆ ಚಿಂತೆ ತಲೆ ಹರಟೆ ಮಂಕುತಿಮ್ಮ ಯಾಕಪ್ಪ ನಿನಗೆ ಬೇಡ್ದೇರೋ ಊಸಾಬ್ರಿ ಹಾಂ ಯಾರೋ ನಕ್ಕೊಂಡು ಖುಷಿಯಾಗಿರೋರ ಮಧ್ಯೆ ಹೋಗಿ ನೀನು ಯಾಕೆ ಅವ್ರ ಬ ಖುಷಿ ಹಾಳು ಮಾಡ್ತೀಯಾ ಬೇಡ ಇನ್ಯಾವುದೋ ತರಲೆ ಬೇಡ ಇನ್ಯಾವುದೋ ಟೆನ್ಷನ್ ಬೇಡ ನಿನ್ನ ಬದುಕು ನೀನು ನೋಡ್ಕೋ ತಾಯಿ ತಂದೆಯವ್ರ ಕಣ್ಣು ಮುಂದೆ ಒಂದು ಮಗು ಓಡಾಡುತ್ತಲ್ಲ ಖುಷಿ ಖುಷಿಯಾಗಿ ನಕ್ಕೊಂಡು ಓಡುತ್ತಲ್ಲ ಅಂದರೆ ತಾಯಿ ತಂದೆಯರಿಗೆ ತನ್ನ ಮಗು ತನ್ನ ಮುಂದೆ ಓಡಿ ಎಷ್ಟು ಖುಷಿಯಾಗುತ್ತೆ ಆ ರೀತಿ ಇದ್ಬಿಡು ಅಂದರೆ ಎಲ್ಲರೂ ನಿನ್ನ ಪ್ರೀತಿಸೋ ಆಗಿರಲಿ ಮತ್ತು ನೀನು ಯಾರಿಗೂ ತೊಂದರೆ ಕೊಡಬೇಡ ಉಳಿದದೆಲ್ಲ ತಲೆ ಹರಟೆ ಮಂಕುತಿಮ್ಮ ಈ ಮಂಕುತಿಮ್ಮ ಅಂತ ಅನ್ನೋದು ಒಂದು ರೀತಿ ಅವರು ಎಷ್ಟು ಚೆನ್ನಾಗಿ ಬಳಸ್ಕೊಂಡ್ರು ನೋಡಿ ದಿಸ್ ಇಸ್ ಡಿ ಜಿ ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದೈಯ ತಣಿಸಲದ ನಗಯುವುದು ಬಗೆ ಬಗೆಯ ಯುಕ್ತಿ ಮನುಜನೇಳಿಗೆ ಅದರಿನ್ ಆ ಮನಸ್ಸಿನೇಳಿಗೆಗೆ ಕೊನೆಯಲ್ಲಿ ಚಿಂತಿಸಲೋ ಮಂಕುತಿಮ್ಮ ಇನ್ನೊಂದು ಅದ್ಭುತವಾದ ಕಗ್ಗ ಸುಖವೇ ಸುಖ ಅಂತ ಹೇಳಿ ಅದರ ಟೈಟಲ್ಲು ಏನೇನು ಹಾರಾಟ ಸುಖಕ್ಕೆಂದು ಲೋಕದಲ್ಲಿ ಏನೇನು ಹಾರಾಟ ಸುಖಕ್ಕೆಂದು ಲೋಕದಲ್ಲಿ ತಾನಾಗಿ ಗಾಳಿ ಓಲ್ ಬಂದ ಸುಖವೇ ಸುಖ ತಾನಾಗಿ ಗಾಳಿ ಓಲ್ ಬಂದ ಸುಖವೇ ಸುಖ ನೀನೇ ಕೈ ಬೀಸಿಕೊಳೆ ನೋವು ಬೆವರುಗಳೇ ಫಲ ಮಾಡು ಮನದುಬ್ಬಸವ ಮಂಕುತಿಮ್ಮ ಇನ್ನೂ ಸರ್ತಿ ಓದ್ತೀನಿ ದಯವಿಟ್ಟು ಕೇಳಿ ಏನೇನು ಹಾರಾಟ ಸುಖಕ್ಕೆಂದು ಲೋಕದಲ್ಲಿ ತಾನಾಗಿ ಗಾಳಿ ಓಲ್ ಬಂದ ಸುಖವೇ ಸುಖ ನೀನೇ ಕೈ ಬೀಸಿಕೊಳೆ ನೋವು ಬೆವರುಗಳೇ ಫಲ ಮಾಡು ಮನದುಬ್ಬಸವ ಮಂಕುತಿಮ್ಮ ಅಂದರೆ ನಿನಗೆ ನೀನು ಬಯಸದೆ ದಕ್ಕಿದ ಸುಖ ಅಥವಾ ಸಂತೋಷ ಇದೆಯಲ್ಲ ಅದ್ರ ಮುಂದೆ ಇನ್ಯಾವುದೂ ಇಲ್ಲ ನೀನು ಸುಖ ಸಂತೋಷ ನೆಮ್ಮದಿನ ಹುಡ್ಕಕ್ಕೆ ಹೋಗ್ಬೇಡ ನಿಂಪಾಡಿಗೆ ನೀನು ನಿನ್ನ ಕೆಲಸ ಮಾಡು ಎಲ್ಲವೂ ತಾನೇ ಅಂತ ಅನ್ನುವ ಒಂದು ರೀತಿ ಪರೋಕ್ಷವಾದ ಟಾಂಗನ್ನು ಕೂಡ ಡಿ ಜಿ ಈ ಕಗ್ಗದ ಮೂಲಕ ಕೊಟ್ಟರು ಇದೇ ಅಲ್ವಾ ಭಗವದ್ಗೀತೆಯಲ್ಲಿ ಇರುವಂತದ್ದು ಅಂದ್ರೆ ಈ ಕರ್ಮಣ್ಯ ವಾದಿಕಾರಸಿ ಇದೆಯಲ್ಲ ಅದರದ್ದೇ ಒಂದು ಒಂದು ಕಗ್ಗ ಇದು ನೋಡಿ ಭಗವದ್ಗೀತೆ ಎಷ್ಟು ದೊಡ್ಡ ಪುಸ್ತಕ ಆದ್ರೆ ಈ ನಾಲ್ಕು ಸಾಲುಗಳ ಡಿ ವಿ ಜಿಯವರ ಅವರ ಕಗ್ಗ ಅದರ ಮುಂದೆ ಒಂದು ರೀತಿ ಪ್ರತಿಸ್ಪರ್ಧಿ ನಿಂತುಕೊಡುತ್ತಲ್ಲ ಅದು ನಮ್ಮ ಡಿ ಜಿಯವರ ಶ್ರೇಷ್ಠತೆ ಪ್ರತ್ಯೇಕ ಸುಖ ತೋರ್ಕೆಯದು ಆತ್ಮವಿಸ್ತಾರವಾಗಿ ವಿಸ್ತಾರವಾಗಿ ನಿತ್ಯ ಸುಖ ವ್ಯಕ್ತಿ ಜೀವನದ ಸೊಂಪು ಸಮಷ್ಟಿ ಜೀವನದಿ ಒಟ್ಟು ಮಂಕುತಿಮ್ಮ ಮತ್ತು ಈ ಡಿ ಅವರ ಕಗ್ಗದ ಇನ್ನೊಂದು ಶ್ರೇಷ್ಠತೆ ಏನು ಗೊತ್ತಾ ಇದನ್ನ ಓದಿ ಕುವೆಂಪು ಅವರು ಪ್ರತ್ಯುತ್ತರವಾಗಿ ಒಂದು ಕಗ್ಗವನ್ನು ಬರೆದು ಡಿ ವಿ ಜಿ ಅವರಿಗೆ ಕಳಿಸಿದ್ರು ದಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ದಿಸ್ ಮಂಕುತಿಮ್ಮನ ಕಗ್ಗ ಈಗ ಅದನ್ನ ಓದುವ ಪ್ರಯತ್ನ ಮಾಡ್ತೀನಿ ಹಸ್ತಕ್ಕೆ ಬರೆ ನಕ್ಕೆ ಓದುತ್ತಾ ಓದುತ್ತಾ ಮಸ್ತಕ ಕಿಟ್ಟು ಗಂಭೀರವಾದ ವಿಸ್ತರದ ದರ್ಶನಕ್ಕೆ ತುತ್ತ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ ಕೇವಲ ಎಸ್ ಎಸ್ ಎಲ್ ಸಿ ಕೂಡ ಪಾಸಾಗದೇ ಇದ್ದ ಒಬ್ಬ ಹುಡುಗ ನಮ್ಮ ಡಿ ನಮ್ಮ ಡಾಕ್ಯುಮೆಂಟರಿ ಅದಿದೆ ನೀವು ನೋಡಬಹುದು ಡಿ ಜಿ ಎಸ್ ಎಲ್ ಸಿನೂ ಕೂಡ ಪಾಸ್ ಮಾಡೋಕ್ಕಾಗದೆ ಫೇಲ್ ಆದ ಒಬ್ಬ ಹುಡುಗ ಅದು ಕನ್ನಡದಲ್ಲಿ ಫೇಲ್ ಆದ ಒಬ್ಬ ಹುಡುಗ ತುಂಬಾ ಕಡು ಬಡತನದ ಹಿನ್ನೆಲೆಯಲ್ಲಿ ತಮ್ಮ ಬದುಕಿನ ಕೊನೆಯ ಕ್ಷಣದವರೆಗೂ ಬಡತನದಲ್ಲೇ ಒಂದು ರೀತಿ ನೊಂದು ಬೆಂದು ಹೋದವರು ಆದರೆ ಇಂತಹ ಅದ್ಭುತವಾದ ಮುತ್ತು ರತ್ನಗಳನ್ನು ಕನ್ನಡಕ್ಕೆ ಕೊಡೋಕೆ ಅವ್ರಿಗೆ ಸಾಧ್ಯವಾಗಿದ್ದು ಅವರು ಪಾಲಿಸಿದ ಆ ನೈತಿಕತೆ ಅಂದ್ರೆ ಆ ಎಥಿಕಲ್ ವ್ಯಾಲ್ಯೂಸ್ ಇತ್ತಲ್ಲ ಅದು ನಮ್ಗೆಲ್ರಿಗೂ ಈ ಕಗ್ಗವನ್ನ ಕೊಡಲಿಕ್ಕೆ ಸಾಧ್ಯವಾಗಿದ್ದು ಅಂತ ನನ್ನ ಅನಿಸಿಕೆ ಹಾಗಾಗಿ ಡಿ ವಿ ಜಿ ಅವ್ರಿಗೆ ನಾವು ಯಾವತ್ತೂ ಒಂದು ರೀತಿ ಕೃತಜ್ಞತೆ ಸಲ್ಲಿಸಲೇಬೇಕು ನಾಟ್ ಬಿಕಾಸ್ ಮುಂಗು ತಿಮ್ಮನ ಕಗ್ಗದ ಕಾರಣಕ್ಕೆ ಅಷ್ಟು ಮಾತ್ರ ಅಲ್ಲ ಬಿ ಜಿ ಎಲ್ ಸ್ವಾಮಿ ಅಂತನ್ನುವ ಮತ್ತೊಂದು ಅದ್ಭುತವಾದ ರತ್ನವನ್ನ ಕನ್ನಡಕ್ಕೆ ಕೊಟ್ಟರು ಅನ್ನುವ ಕಾರಣಕ್ಕೆ ಹಾಗಾಗಿ ಈ ತಂದೆ ಮಗ ಜೋಡಿಗೆ ಮತ್ತು ಅವರ ಎಲ್ಲ ಕೃತಿಗಳಿಗೆ ನಮ್ಮ ಕಡೆಯಿಂದ ಶರಣು ಶರಣಾರ್ಥಿ ಮತ್ತೆ ಸಿಗೋಣ ಇನ್ನೊಂದು ಪುಸ್ತಕ ಜೊತೆಗೆ ಬರ್ತೀನಿ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಮಕ್ಕಳಿಗೆ ಮುಖ್ಯವಾಗಿ ತೋರಿಸಿ ಆ್ಯಂಡ್ ನಮ್ಮ ಕಲಾ ಮಾಧ್ಯಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೀ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಮತ್ತೆ ಸಿಗ್ತೀನಿ ನಮಸ್ಕಾರ